ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಮಾನುಜಾಚಾರ್ಯಾ ನಮಃ ಯಥಾ ಯಥಿಧರ್ಮಸ ಗ್ಲಾಭತಿ ಭಾರತ ಅಭ್ಯುಸ್ತನಧರ್ಮಸೃಜಾಹಂ ಪವಿತ್ರಣ ಸಾಧೂನ ವಿನಾಶಾ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ವೀಕ್ಷಕ ಬಂಧುಪ್ರಭುಗಳಲ್ಲಿ ಪ್ರಾರ್ಥಕ ಕಾಲದ ನಮಸ್ಕಾರಗಳನ್ನು ಮಾಡ್ತಾ ಈ ದಿನ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹೇಳಿದೆ ಏನಕ್ಕೆ ಅಂತ ಅಂದರೆ ನೋಡಿ ಈ ದಿನ ಗುರುವಾರ ಅದರಲ್ಲೂ ಸಹ ಏಳನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುವಂತಹ ಶುಭ ದಿನ ನಿನ್ನೆಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯೂ ಹೌದು ಈ ದಿನದ ಜನ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯೂ ಹೌದು ಯಾಕೆ ಅಂದರೆ ಅಷ್ಟಮಿ ಎರಡು ದಿನ ಬರುತ್ತೆ ಅದರಿಂದ ಎರಡು ದಿನ ಬರುತ್ತೆ ಮಾಡ್ತಾರೆ ನೆನ್ನೆ ಮಾಡಿದಂಥದ್ದು ಮನ್ನಾ ಶ್ರೀಕೃಷ್ಣ ಜಯಂತಿ ಈ ದಿನ ಮಾಡುವಂಥದ್ದು ತೋಳ್ಪರ್ ಕೃಷ್ಣ ಜಯಂತಿ ಅಂತ ಮಾಡ್ತಾರೆ ಅಂದರೆ ವೈಷ್ಣವ ಸಂಪ್ರದಾಯದವರು ಮಾಡುವಂತಹ ಉಡುಪಿ ಮಠದವರು ಮಾಡುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶುಭ ದಿನ ಇದು ಈ ದಿನ ನೋಡಿ ಅಷ್ಟಮಿ ತಿಥಿಯೂ ಇರುತ್ತೆ ರೋಹಿಣಿ ನಕ್ಷತ್ರವೂ ಇರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಬೇಕಾದ್ರೆ ಇದೆರಡೂ ಇರಬೇಕು ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷ ಶ್ರೀಕೃಷ್ಣ ಜನ್ಮ ಶ್ರೀಕೃಷ್ಣ ಜನನವಾದಂತಹ ನಕ್ಷತ್ರ ರೋಹಿಣಿ ನಕ್ಷತ್ರ ಅದಿರಬೇಕು ಆ ನೋಡಿದಾಗ ಯಾವುದು ತಿಥಿ ಇತ್ತು ಅಂತಂದರೆ ಅಷ್ಟಮಿ ತಿಥಿ ಇತ್ತು ಈ ಎರಡೂ ಸಹ ಈ ಗುರುವಾರ ಈ ದಿನ ಇರುತ್ತೆ ಈ ದಿನ ತೋಳಪ್ಪ ಕೃಷ್ಣ ಜಯಂತಿ ಅಂತ ವಿಶೇಷವಾದಂತಹ ದಿನ ಅದಲ್ಲೂ ಸಹ ರೋಹಿಣಿ ನಕ್ಷತ್ರ ಇರುತ್ತೆ ಎಲ್ಲವೂ ಸಹ ಪ್ರಶಸ್ತವಾಗಿರುತ್ತೆ ಆದರೆ ಅಷ್ಟಮಿ ಇರೋದರಿಂದ ಶುಭ ಕಾರ್ಯಗಳಾಗೋದಿಲ್ಲ ಮದುವೆ ಮುಂಜಿಗಳಾಗಲಿ ನಾಮಕರಣಗಳಾಗಲಿ ಗೃಹ ಪ್ರವೇಶಾದಿಗಳು ಈ ದಿನ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಅಷ್ಟಮಿ ತಿಥಿ ಇರುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದ ಭಗವಂತನ ಧ್ಯಾನವನ್ನು ಮಾಡಿಸಕ್ಕೆ ಶ್ರೀಕೃಷ್ಣನಿಗೆ ಒಂದು ಪ್ರಾರ್ಥನೆಯಂತೂ ಈ ದಿನ ಮಾಡಲೇಬೇಕು ಮಾಡಿದಾಗ ಆ ಭಗವಂತ ಗುರುವಿಗೆ ಗುರುವಾದಂತಹ ಜಗದ್ಗುರುವಾದಂತಹ ಶ್ರೀಕೃಷ್ಣನ ಅನುಗ್ರಹವಂತೂ ಖಂಡಿತವಾಗಿ ನಮ್ಮ ಮೇಲೆ ಆಗುತ್ತೆ ಅಂತ ಹೇಳುತ್ತಾ ಈ ದಿನ ಗುರುವಾರ ವಿಶೇಷವಾಗಿರುವಂತಹ ದಿನ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅಂತಹ ದೊಡ್ಡ ಸಮಸ್ಯೆಗಳಾಗದಲೇ ಇರುವಂತಹ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲದಲ್ಲಿ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಈ ಕಾಲಗಳನ್ನು ಬಿಟ್ಟು ಭಗವಂತನ ಧ್ಯಾನವನ್ನು ಮನ್ನಂತೂ ಖಂಡಿತವಾಗಿ ಮಾಡ್ಬೋದು ಗುರುವಾರ ಇರೋದರಿಂದ ರಾಯರ ಜನ್ಮದಲ್ಲಿ ರಾಯರೂ ಸಹ ಇರೋದರಿಂದ ಅಂದರೆ ಗುರು ಬೃಹಸ್ಪತಾಚಾರ್ಯರು ಮೇಷರಾಶಿವರದಲ್ಲಿ ಜನ್ಮದಲ್ಲಿರೋದ್ರಿಂದ ಭಾಳ ಜನ್ಮದಲ್ಲಿದ್ದ ಭಾಳ ಪ್ರಶಸ್ತವೇ ಆದರೆ ಜೊತೆಯಲ್ಲಿ ರಾಹು ಬರುತ್ತೆ ನಿಮಗೆ ಸ್ವಲ್ಪ ಶತ್ರು ಕಾಟಗಳು ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ನಿಮ್ಮನ್ನು ಕೆಲಸದಲ್ಲಿ ಸ್ವಲ್ಪ ತೊಂದರೆ ಕೊಡುವಂಥವರು ಆಗುವಂಥ ಕೆಲಸಗಳು ವಿಳಂಬವಾಗುವಂಥದ್ದು ಇದೆಲ್ಲ ಸಣ್ಣ ಪುಟ್ಟ ಅವಘಡಗಳು ವ್ಯತ್ಯಾಸಗಳು ಮೇಷರಾಶಿಯವರಿಗೆ ಮೇಷ ಮೇಷರಾಶಿಯವರು ಸ್ವಲ್ಪ ಚಿಂತೆ ಮಾಡುವುದನ್ನು ಬಿಟ್ಟು ಸ್ವಲ್ಪ ಧಾರ್ಮಿಕ ವಿಚಾರಗಳಿಗೆ ಮನಸ್ಸನ್ನು ಮಾಡಿ ಸ್ವಲ್ಪ ರಾಯರ ಪ್ರಾರ್ಥನೆ ನೋಡಿ ಈಗ ದಿನ ವಿಶೇಷವಾಗಿ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಆ ಗುರುವಿಗೆ ಜ ಶ್ರೀಕೃಷ್ಣನಿಗೆ ಕೃಷ್ಣನಿಗೆ ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಮಾಡೋದರಿಂದ ಸ್ವಲ್ಪ ದೋಷಗಳು ಪರಿಹಾರವಾಗಿ ಅನುಕೂಲವನ್ನಂತೂ ಖಂಡಿತವಾಗಿ ನೋಡ್ತಾರೆ ಋಷಭ ರಾಶಿವರಿಗೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಕೋಟು ಕಚೇರಿಗಳಿದ್ದರೆ ಉತ್ತಮವಾದಂತಹ ಬೆಳವಣಿಗೆ ಮತ್ತು ಮನಸ್ಸಿಗೆ ತೃಪ್ತಿಕರವಾದಂತಹ ವಾತಾವರಣ ಅಂತೂ ನಿಮಗೆ ಖಂಡಿತವಾಗಿ ಇದೆ ಅದೇ ರೀತಿಯಾಗಿ ಮಿಥುನ ರಾಶಿವರಿಗೆ ವ್ಯವಹಾರ ಚೆನ್ನಾಗಿದೆ ವ್ಯವಹಾರ ಪ್ರಗತಿಯಿದೆ ಕೈ ತುಂಬ ಕೆಲಸ ಇದೆ ಕೈ ತುಂಬ ದುಡ್ಡು ಸಹ ಸಿಗುತ್ತೆ ಆದರೆ ಅತಿಯಾದಂತಹ ದುಂದು ವೆಚ್ಚಗಳಾಗತ್ತೆ ಅತಿಯಾದಂತಹ ಕೆಲಸಕ್ಕೆ ಬಾರದ ಇರುವಂತಹ ವ್ಯ ಖರ್ಚುಗಳು ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಹಣಕಾಸು ಜಾಸ್ತಿ ಫೋಲ್ ಅದನ್ನು ಬಿಟ್ಟರೆ ಇಲ್ಲಾದರೂ ಹೊರಗಡೆ ಅತಿಯಾದಂತಹ ಪ್ರಯಾಣದಿಂದ ಹಣಕಾಸಿನ ವೆಚ್ಚಗಳಾಗುವಂಥ ಸನ್ನಿವೇಶಗಳಾಗುವಂಥದ್ದು ಮಿಥುನ್ ರಾಶಿಯವರಿಗಿರುತ್ತೆ ಅದನ್ನು ಬಿಟ್ಟರೆ ಪ್ರಶಸ್ತವಾಗಿರುವಂಥದ್ದೇ ಮತ್ತು ಕರ್ಕಾಟಕ ರಾಶಿವರೆಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆರೋಗ್ಯದ ವಿಚಾರಕ್ಕೆ ಹಣಕಾಸಿನ ಖರ್ಚು ವೆಚ್ಚಗಳು ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಸ್ವಲ್ಪ ಬೇಸರದ ವಾತಾವರಣ ಸ್ವಲ್ಪ ಮನಸ್ಸಿಗೆ ಕಸಿಬಿಸಿ ಈ ರೀತಿಯಾದಂತಹ ವಾತಾವರಣಗಳನ್ನು ತಂದುಕೊಡ್ತಾನೆ ಕರ್ಕಾಟಕ ರಾಶಿವರೆಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ಸಿಂಹರಾಶಿವರಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಾಗಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಯಾವುದೋ ಒಂದು ಜಮೀನು ತೆಗೆದುಕೊಳ್ತಿರ್ತೀರಿ ಭೂಮಿ ಕಲ್ತ್ಕೊಳ್ತಿರೀ ಭೂಮಿ ವಿಚಾರಕ್ಕೆ ವ್ಯವಹಾರಕ್ಕೆ ವ್ಯವಹಾರಕ್ಕೋಗಿರ್ತೀರಿ ಇದರಲ್ಲಿ ಸ್ವಲ್ಪ ಎಡವಂಥದ್ದು ನಿಮಗೆ ಮೋಸ ಮಾಡುವಂಥ ವ್ಯಕ್ತಿಗಳು ಸಿಗಬಹುದು ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಭೂಮಿ ನಷ್ಟ ಹಣಕಾಸಿನ ನಷ್ಟ ಮತ್ತು ಮಾನನಷ್ಟ ಇವೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಸಿಂಹರಾಶಿಯವರು ಜಾಗ್ರತೆಯನ್ನು ವಹಿಸಿ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಹೈನುಗಾರಿಕೆಯವರಿಗೆ ಅತ್ಯಂತ ಅದರಲ್ಲೂ ಜನಗಳಿಗೆ ಹೈನುಗಾರಿಕೆ ಮಾಡುವಂಥವರಿಗೆ ಉಳುಮೆ ಮಾಡುವಂಥವರಿಗೆ ಉತ್ತಮವಾದಂತಹ ದಿನವಾಗುತ್ತೆ ಕನ್ಯಾ ರಾಶಿವರಿಗೆ ಮತ್ತು ತುಲಾರಾಶಿವರಿಗೆ ಸ್ವಲ್ಪ ಅಹಂಕಾರದಲ್ಲಿರ್ತೀರಿ ನಾನತ್ತೋರ ಜಾಸ್ತಿ ಬೆಳೆಸ್ಕೊಂಡಿರ್ತೀರಿ ಅತಿಯಾದಂತಹ ಗೌರವವಿಲ್ಲದ ರೀತಿಯಲ್ಲಿ ವರ್ತನೆಯನ್ನು ಮಾಡುವಂಥದ್ದು ಸ್ವಲ್ಪ ಏಕವಚನಗಳನ್ನು ಜಾಸ್ತಿ ಉಪಯೋಗಿಸುವಂಥದ್ದು ಅವಾಚ್ಯ ಶಕ್ತಿಗಳನ್ನು ಜಾಸ್ತಿ ಉಪಯೋಗಿಸೋದನ್ನು ಮಾಡ್ತೀರಿ ಅದರಿಂದ ಶತ್ರುತ್ವ ಮತ್ತು ಬೇಸರದ ವಾತಾವರಣ ಆಗುವಂಥ ಕೆಲಸಗಳಲ್ಲಿ ನಷ್ಟ ಆಗುವಂಥ ಕೆಲಸಗಳು ಆಗುವಂಥ ಕೆಲಸಗಳು ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ಮತ್ತು ವೃಶ್ಚಿಕ ರಾಶಿವರಿಗೆ ಕುಟುಂಬದ ಸಮೇತರಾಗಿ ಪ್ರಯಾಣ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಕೆಲಸದಲ್ಲಿ ಪ್ರಗತಿ ಕುಟುಂಬದ ಸೌಹಾರ್ದತೆ ಕುಟುಂಬದ ರೀತಿಯಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳು ಯಾವುದಾದ್ರೂ ಒಂದು ಉತ್ತಮವಾದಂತಹ ಒಂದು ಕ್ಷೇತ್ರಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಮನಸ್ಸನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಇರುತ್ತೆ ಬಹಳ ಪ್ರಶಸ್ತವಾಗಿರುತ್ತೆ ಅದೇ ರೀತಿಯಾಗಿ ಧನುಸು ರಾಶಿಯವರಿಗೆ ರಾಯರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಶ್ರೀಕೃಷ್ಣನಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುವಂಥದ್ದು ಓದುವಂತಹ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹಣಕಾಸಿನ ಹೇರಳವಾದಂತಹ ಅನುಕೂಲಗಳಾಗುವಂಥ ಶುಭ ದಿನ ಧನುಸ್ರಾಶಿಯವರಿಗೆ ಆಗಿರುತ್ತೆ ಮಕರ ರಾಶಿವರಿಗೆ ತೃಪ್ತಿಕರವಾದಂತಹ ವಾತಾವರಣ ಕೆಲಸದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ವ್ಯವಹಾರದಲ್ಲಿ ಪ್ರಗತಿ ತಂದೆ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲವೂ ಸಹ ಪ್ರಶಸ್ತವಾಗಿರುವಂಥದ್ದು ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಕಲಹ ಕುಟುಂಬದಲ್ಲಿ ಸ್ವಲ್ಪ ಜಗಳದ ವಾತಾವರಣ ವಾ ಸ್ವಲ್ಪ ವೆಹಿಕಲ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳು ಸ್ವಲ್ಪ ಅವಘಡಗಳಾಗುವಂಥದ್ದು ಕೈ ಕಾಲು ತರ್ಚ್ಕೊಳ್ಳುವಂತಹ ವಾತಾವರಣಗಳಾಗುವಂಥದ್ದು ಇರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ಮೀನರಾಶಿವರಿಗೆ ಮೀನರಾಶಿಯವರೆಗೂ ಸಹ ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ಬೆಳವಣಿಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಮತ್ತು ನಿಮ್ಮ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಾಣದೇ ಸಫಲತೆಯನ್ನು ಕಾಣುವಂಥದ್ದು ಏನು ಪ್ರಯತ್ನ ಪಟ್ಟರೂ ಸಹ ಸಫಲತೆ ಕಾಣುತ್ತೆ ಅದಕ್ಕೆ ಸ್ವಲ್ಪ ಕಾಲಾವಕಾಶಗಳು ತೆಗೆದುಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ನಿಮಗೆ ಕಾಯುವಂತಹ ಮನಸ್ಥಿತಿ ಇರಬೇಕು ಅದನ್ನು ಇದ್ದಾಗ ಮುಂದಿನ ದಿನಗಳಲ್ಲಿ ಬಹಳವಾದಂಥ ಅನುಕೂಲತೆಗಳು ಕಾಣುವಂತಹ ಶುಭ ದಿನ ನಿಮ್ಮದಾಗತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಈ ದಿನದ ಗುರುವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ